ಟ್ಯಾಕ್ಸ್ ಕೊಟ್ಟ ಬೆಂಗಳೂರು ಜನರಿಗೆ ಗುಜರಿ ರೋಡ್ ಗಿಫ್ಟ್, ಕಣ್ಣಿಗೆ ಮಣ್ಣೆರಚೋ ರಸ್ತೆ ಕಾಮಗಾರಿ. ಬೆಂಗಳೂರಲ್ಲಿ ಡಾಂಬರ್ ಹಾಕೋ ವಿಡಿಯೋ ಫುಲ್ ವೈರಲ್ ಆಗಿದೆ. ಹೇಗಪ್ಪ ಅಂದ್ರೆ ಸೂಪರ್ ಸ್ಪೀಡ್, ಈ ಒಂದು ಸ್ಪೀಡ್ ಅಲ್ಲಿ ರೋಡ್ ಮಾಡಲಾಗುತ್ತೆ. ಜಸ್ಟ್ ಬೆಟಮಿನ್ ಸ್ಪ್ರೇ ಹೊಡೆದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಆಗುತ್ತೆ ಅಂತ. ಒಂದು ಸೆಕೆಂಡ್ಗೆ ಅಂದ್ರೆ ಒಂದು ಸೆಕೆಂಡ್ ಕಂಪ್ಲೀಟ್ ಆಗಿ ಒಂದಿಷ್ಟಕ್ಕೆ ಬಣ್ಣವನ್ನ ಹೊಡೆಯೋದ್ರ ಮೂಲಕ ರೋಡ್ ಆಗೇ ಹೋಯ್ತು ಅಂತ ಹೇಳ್ತಾರೆ. ಇವೆಲ್ಲವೂ ದುಡ್ಡು ಮಾಡೋ ಹುನ್ನಾರ ಅಷ್ಟೇ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಂಗಳೂರಿನಲ್ಲಿ, ಇದು ಬೆಂಗಳೂರಿನಲ್ಲಿ ರೋಡ್ ಯಾವ ರೀತಿಯಾಗಿ ಆಗುತ್ತೆ, ಎಷ್ಟು ಸ್ಪೀಡ್ ಆಗಿ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಗಮನಿಸ್ತಾ ಇರ್ಬೋದು ವಿಟಮಿನ್ ಸ್ಪ್ರೇಯನ್ನ ಹೊಡೆದು ತೇಪೆ ಹಚ್ಚಿ ಬಳಿಕ ಡಾಂಬರೀಕರಣ ಮಾಡ್ತಾರೆ. ಸೊ ಅಲ್ಲಿಗೆ ರೋಡ್ ಆಗೋಯ್ತು, ದೊಡ್ಡ ದೊಡ್ಡ ವೆಹಿಕಲ್ಗಳು ಬರ್ತವೆ, ಗುಂಡಿ ಬೀಳುತ್ತೆ ಅಥವಾ ರೋಡ್ ಈಗ ಯಾಕೆ ಮೊನ್ನೆ ನೋಡಿದ್ವಲ್ಲ ದೊಡ್ಡ ಟೆಂಪೋ ರಸ್ತೆ ತಂದ್ರೆ ಗುಂಡಿ ಮಾಡಿಕೊಂಡು ವೆಹಿಕಲ್ ಬಿದ್ದು ಅವತ್ತು ಸದ್ಯ ಏನು ಆಗಿರ್ಲಿಲ್ಲ, ಯಾರು ಸುತ್ತಮುತ್ತ ಓಡಾಡ್ತಾರಲ್ಲ ಏನು ಆಗಿರ್ಲಿಲ್ಲ, ಗಾಡಿನೇ ಬಿದ್ದೋಯ್ತು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಕ್ಕಾಗತ್ತಿವೆಲ್ಲವೂ, ಇದಕ್ಕೋಸ್ಕರ ಆಗುತ್ತೆ. ಬೆಂಗಳೂರಿನಲ್ಲಿ ನೋಡ್ಬೋದು ಟ್ಯಾಕ್ಸ್ ಕಟ್ಟಿ ಅಂತಾರೆ, ಕಟ್ಟಿಸ್ಕೊಳ್ತಾರೆ, ಟ್ಯಾಕ್ಸ್ ಕಟ್ಟಿಸ್ಕೊಂಡು ಈ ರೀತಿಯ ರೋಡ್ ಅನ್ನ ಗಿಫ್ಟ್ ಮಾಡ್ತಾರೆ ಅಥವಾ ಜನರಿಗೆ ಓಡಾಡಕ್ ಬಿಡ್ತಾರೆ ಅಂದ್ರೆ ಯಾವ ರೀತಿಯ ಪರಿಸ್ಥಿತಿ ನೋಡಿ. ಜಸ್ಟ್ ಸ್ಪ್ರೇ ಮಾಡಿಕೊಂಡು ಅದ್ರ ಮೇಲೆ ಆ ರೋಲರ್ನ ಮುಂದಕ್ಕೆ ಹೋಗ್ಸಿದ್ರೆ ರೋಡ್ ಮುಗ್ದೇ ಹೋಯ್ತು. ನಿಮ್ಮ ಮನೆ ಹತ್ರ ಕಪ್ಪಗೆ ಚೆನ್ನಾಗಿರೋ ರೋಡ್ಗಳು ಆಗೋಯ್ತು ಅಂತ ನೀವು ಅನ್ಕೊಳ್ತೀರಿ. ಒಳಗೇನು ಹುಳುಕು ಅಂದ್ರೆ ಇದಿರುತ್ತೆ, ಮೇಲೆ ತಳುಕು ಒಳಗೆ ಹುಳುಕು ಅಂತಾರಲ್ಲ, ಹಿಂಗೆ ರಸ್ತೆ ಕಾಮಗಾರಿಯಲ್ಲಿ ಜನ ಓಡಾಡ್ತಾರೆ, ನೂರಾರು ಜನ ಓಡಾಡ್ತಾರೆ, ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡುತ್ತೆ, ತಕ್ಷಣ ಗುಂಡಿ ಬೀಳುತ್ತೆ. ಇವೆಲ್ಲವೂ ಏನಪ್ಪ ಅಂದ್ರೆ ದುಡ್ಡು ಹೊಡೆಯೋ ಹುನ್ನಾರ ಅಷ್ಟೇ. ಟೆಂಡರ್ ಕೊಡ್ತಾರೆ, ಪ್ಯಾಕೇಜಿಂಗ್ ಪ್ರಕಾರ ಎಷ್ಟು ಮಾಡ್ರಪ್ಪ ಅಂತ ಇವ್ರ ಪಾಡಿಗೆಯವರು ಹಿಂಗೆ ತೇಪೆ ಹಚ್ಕೊಂಡು ಹೋಗ್ತಾರೆ, ರಸ್ತೆ ಮುಗೀತು, ದುಡ್ಡು ಹೊಡ್ಕೊಂಡ್ರು ಹೋದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಮೊನ್ನೆಯೂ ನೋಡಿದ್ವಿ ಏನ್ ಅನಾಹುತ ಆಗಿತ್ತು, ಜೊತೆಗೆ ಬೆಂಗಳೂರಲ್ಲಿ ರಸ್ತೆ ಇಲ್ಲ ಬರೀ ಗುಂಡಿಗಳೇ ಇರೋದು, ಯಾಕೆ ಗುಂಡಿಗಳಾಗ್ತದೆ ಅಂದ್ರೆ ಬಹುಶಃ ಇಂಥವಕ್ಕೆ ಅಂತ ಕಾಣುತ್ತೆ. ಹೌದು ವಿಜಯ, ಯಾಕಂದ್ರೆ ಈಗ ಪದೇ ಪದೇ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡ್ತಾನೆ ಹೋಗುತ್ತೆ. ಈ ರೀತಿಯ ರಸ್ತೆಗಳನ್ನ ಮಾಡಿದ್ರೆ ಅವರು ಲೈಫ್ ಲಾಂಗ್ BBMP ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ಗುಂಡಿರಹಿತ ರಸ್ತೆಯನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ RMB ಸೆಕೆಂಡ್ ಸ್ಟೇಜ್ ನ ಡಾಲರ್ಸ್ ಕಾಲೋನಿಯ ಈ ರಸ್ತೆಯನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಬರ್ತಾರೆ, ಬೆಟಮಿನ್ ಸ್ಪ್ರೇನ ಹಾಕ್ತಾರೆ ಇಡೀ ರಸ್ತೆಗೆ, ಒಂದು ಹಾರ್ಡ್ಲಿ ಒಂದು 10 ನಿಮಿಷದಲ್ಲಿ ಇಡೀ ರಸ್ತೆಯ ಕಾಮಗಾರಿಯನ್ನ ಮುಗಿಸ್ತಾರೆ. ಆ ವಿಡಿಯೋವನ್ನ ನೋಡ್ತಾ ಇರ್ಬೋದು ಯಾವ ರೀತಿ ಅಂದ್ರೆ ಅಟ್ಲೀಸ್ಟ್ ಆ ಒಂದು ಜಲ್ಲಿ ಮಿಶ್ರಣ ಮಾಡುವಾಗ ಮರಳನ್ನ ಕೂಡ ಹಾಕೋದಿಲ್ಲ, ಇದು ತೀರಾ ಲೈಫ್ ಕೂಡ ಬರೋದಿಲ್ಲ. ಹಾರ್ಡ್ಲಿ 1 ವರ್ಷ ಬಂದ್ರು ಅದು ಅಚ್ಚರಿ ಅನ್ನುವಂತಹ ರೀತಿಯಲ್ಲಿ ತಜ್ಞರು ಕೂಡ ಹೇಳ್ತಾರೆ. ನಾವು ತಜ್ಞರನ್ನ ಕೂಡ ಈ ವಿಡಿಯೋವನ್ನ ಕಳಿಸಿದ್ವಿ ಶ್ರೀಹರಿ ಅವರಿಗೆ. ಸೊ ಅವರು ಈ ರೀತಿಯ ತಜ್ಞರು ಅವ್ರು ಹೇಳ್ತಾ ಇರುವಂತಹ ಪ್ರಕಾರ ಇದು ಒಂದು ಮಳೆ ಅಥವಾ ಹೆವಿ ಲೋಡೆಡ್ ವೆಹಿಕಲ್ ಮೂವ್ ಆದ್ರೂ ಕೂಡ ರಸ್ತೆ ಹೋಗ್ಬಿಡುತ್ತೆ, ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಬರೇ ಒಂದು ರಸ್ತೆಗೆ ಮಾಡಿದ್ದಾರೆ, ಇಲ್ಲ ಸ್ಥಳೀಯರು ಹೇಳೋ ಪ್ರಕಾರ ಇದು ಅಂದ್ರೆ ತೀರಾ ಏನು ಗುಂಡಿ ಆಗಿರ್ಲಿಲ್ಲ ರಸ್ತೆ, ಬಂದ್ರು ಕಾಮಗಾರಿಯನ್ನ ನಡೆಸಿದ್ರು ಅವ್ರ ಪಾಡಿಗೆ ಹೋದ್ರು, ಅಂದ್ರೆ ಇದು ಹೊಸ ರಸ್ತೆಯನ್ನ ತೋರಿಸೋದಕ್ಕೆ ಬಿಲ್ಲನ್ನ ಮಾಡೋದಕ್ಕೆ ಈ ರೀತಿಯನ್ನ ಮಾಡ್ತಾ ಇದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ರೀತಿಯ ಒಂದು ಹಳೆಯ ರಸ್ತೆಯ ಮೇಲೆ ಹೊಸ ರಸ್ತೆನ ತೇಪೆ ಹಚ್ಚುವ ಕೆಲಸವನ್ನ ಮಾಡಿ ಹೊಸ ರಸ್ತೆಯನ್ನ ಮಾಡಿದೀವಿ ಅನ್ನುವಂತಹ ತೋರಿಸುವಂತಹ ಕೆಲಸ ಅಂತ ಅನ್ಸುತ್ತೆ ವಿದ್ಯಾ. ಓಕೆ, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ಏನಿಲ್ಲ, ಹಳೆ ಮನೆಗೆ ಪೇಂಟ್ ಮಾಡ್ತಾರಲ್ಲ ಹಂಗೆ ರಸ್ತೆಗೂ ಕೂಡ ಪೇಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೇನೂ ಅಲ್ಲ. ಯಾವುದೇ ರೀತಿಯ ರಸ್ತೆ ಕಾಮಗಾರಿ ಅಲ್ಲ ಆಗ್ತಾ ಇಲ್ಲ. ಹಾಗಾದ್ರೆ ಇದು ಯಾವುದು ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಕಣ್ಣು ಮುಚ್ಕೊಂಡು ಕುಳ್ತಿರ್ತಾರಾ? ಎಲ್ಲವೂ ಗೊತ್ತಿರುತ್ತೆ, ಒಳಗೊಳಗೆ ಏನೇನು ಮಾಡ್ಕೋಬೇಕು, ಯಾರ್ಯಾರು ಎಷ್ಟೆಷ್ಟು ಮಾಡ್ಕೋಬೇಕು, ಮಾಡ್ಕೊಂಡು ಈ ರೀತಿಯಾಗಿ ಜನರಿಗೆ ಮೋಸ ಮಾಡೋ ಕೆಲಸ ಇದು. ಏನಪ್ಪ ಅಂದ್ರೆ ಹಣ ಮಾಡಬೇಕು, ಹಣ ಹೊಡಿಬೇಕು, ಅದನ್ನ ಈ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಆಗಿ ಅಂತೂ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಜನರ ಹೆಸರೇಳ್ಕೊಂಡು ಟ್ಯಾಕ್ಸ್ ದುಡ್ಡು ತಿಂದು ರಸ್ತೆಯನ್ನ ಈ ರೀತಿಯಾಗಿ ಕಳಪೆ ಮಾಡಿ ಯಾರಾದ್ರೂ ಸಹ ಇಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ರಸ್ತೆ ಹಾಳಾಗಾದ್ರೂ ಹೋಗ್ಲಿ, ಮಾಡ್ಬೇಕು ಮಾಡಿದೀವಿ, ತೋರಿಸ್ಕೊಳ್ಬೇಕಷ್ಟೇ.